ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತ. ಭಾಗವಹಿಸುವವರು ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿ ಹಿಲ್ ಮಂಗಳೂರು. ಇಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಬಿಂದು ಸಿ ಇವರು. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಾವು ಇನ್ನುಳಿದ ಪಾಠಗಳಲ್ಲಿ ಬರಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ನೋಡೋಣ. ಮೊದಲಿಗೆ ವೃತ್ತಗಳ ಪಾಠದಿಂದ ಬರಬಹುದಾದಂತಹ ಒಂದು ಅಂಕದ ಪ್ರಶ್ನೆಗಳು ಯಾವುವು ಎಂಬುದನ್ನು ನೋಡೋಣ. ಮಕ್ಕಳೇ, ನಿಮಗೆ ಸ್ಪರ್ಶಕದ ಅರ್ಥ ಮೊದಲು ತಿಳಿದಿರಬೇಕು. ಸೋ ಈಗ ಸ್ಪರ್ಶಕ ಅಂದ್ರೆ ಏನು? ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಸ್ಪರ್ಶಕ ಎನ್ನುವರು. ಸೋ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಸೋ ಅಲ್ಲಿ ಉತ್ತರ ಏನಿರ್ತದೆ ಮಕ್ಕಳೇ? ಒಂದು. ಅಥವಾ ಈ ರೀತಿಯಲ್ಲಿ ಕೂಡ ಕೇಳ್ಬೋದು, ಒಂದು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ಅಂದ್ರೆ ಒಂದು ವೃತ್ತದ ಮೇಲೆ ಎಷ್ಟು ಸ್ಪರ್ಶಕಗಳನ್ನು ನಾವು ಎಳೆಯಬಹುದು? ಅನಂತ ಸ್ಪರ್ಶಕಗಳನ್ನು ನಾವು ಎಳೆಯಬಹುದು. ಇನ್ನು ಬಾಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? ಸೋ ಬಾಹ್ಯ ಬಿಂದುವಿನಿಂದ ನಾವು ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎರಡು. ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಚಿತ್ರವನ್ನು ಕೊಟ್ಟಿರ್ತಾರೆ. ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿಎ ಸ್ಪರ್ಶಕವನ್ನ ಎಳೆಯಲಾಗಿದೆ. ಕೋನ ಎಓಪಿ ಅಂದರೆ 45 ಡಿಗ್ರಿ ಆದರೆ ಕೋನ ಓಪಿಎ ಯ ಅಳತೆ ಎಷ್ಟು? ಈಗ ಇಲ್ಲಿ ನಾವು ನೋಡುವುದಾದರೆ ಓಎ ತ್ರಿಜ್ಯವಾಗಿದೆ, ಪಿಎ ಸ್ಪರ್ಶಕ ಆಗಿರುವುದರಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಬಿಂದುವಿಗೆ ಲಂಬವಾಗಿರುತ್ತದೆ. ಹಾಗಾಗಿ ಕೋನ ಓಎಪಿ ಸಮ 90 ಡಿಗ್ರಿ ಆಗುತ್ತದೆ. ಮತ್ತೆ ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಇದನ್ನು ಬಳಸಿ ಕೋನ ಓಪಿಎಯ ಅಳತೆ ಕಂಡುಹಿಡಿಯುವುದು. ಇನ್ನು ಮೂರು ಅಂಕದ ಪ್ರಶ್ನೆಗಳು ಪ್ರಮೇಯವನ್ನು ಕೇಳುವ ಸಾಧ್ಯತೆ ಇದೆ. ಸೋ ಈ ಪಾಠದಲ್ಲಿ ಎರಡು ಪ್ರಮೇಯಗಳು ಇವೆ. ಮೊದಲನೇ ಪ್ರಮೇಯ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇನ್ನು ಇನ್ನೊಂದು ಪ್ರಮೇಯ, ಬಾಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಮೇಯವನ್ನು ಬಾಯಿಪಾಠ ಮಾಡುವ ಬದಲು ಅರ್ಥೈಸಿಕೊಂಡು ಕಲಿಯಬೇಕು. ಈವನ್ ಲೆಕ್ಕಗಳು ಕೂಡ ಸುಲಭ, ಆದರೆ ಅದನ್ನು ಅರ್ಥೈಸುವಲ್ಲಿ ತಪ್ಪುತ್ತೇವೆ. ಹೆಚ್ಚು ಅಂಕಗಳನ್ನು ಪಡೆಯಲು ಪಾಠದಲ್ಲಿರುವ ಲೆಕ್ಕಗಳೊಂದಿಗೆ ನೀಡಿರುವಂತಹ ಲೆಕ್ಕಗಳನ್ನು ಕೂಡ ಅಭ್ಯಸಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ಪಾಠ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಪಾಠದಲ್ಲಿ ತ್ರಿಜ್ಯಾಂತರ ಖಂಡ, ವೃತ್ತಖಂಡದ ಪರಿಕಲ್ಪನೆಯನ್ನು ನೀವು ತಿಳಿದಿರಬೇಕು. ಈಗ ಇವುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣವೇ. ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತ್ತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನು ತ್ರಿಜ್ಯಾಂತರ ಖಂಡ ಎನ್ನುವರು. ಇನ್ನು ವೃತ್ತಖಂಡ ಎಂದರೇನು? ಒಂದು ಜಾ ಹಾಗೂ ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದ ಭಾಗವನ್ನು ವೃತ್ತಖಂಡ ಎನ್ನುತ್ತಾರೆ. ಇದನ್ನಲ್ಲದೆ ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ, ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ, ಈ ಪರಿಕಲ್ಪನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಈ ಪಾಠದ ಲೆಕ್ಕಗಳನ್ನು ಮಾಡಲು ಸುಲಭ. ಈ ಪಾಠದಲ್ಲಿ ಬರುವ ಸೂತ್ರಗಳನ್ನು ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ. ಬಹು ಆಯ್ಕೆ ಪ್ರಶ್ನೆಯಾಗಿ ಅಥವಾ ಅಕ್ಕಿರು ಉತ್ತರ ರೂಪದಲ್ಲಿ ಕೇಳಬಹುದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಥೀಟಾ ಗುಣಿಸು ಪೈ ಆರ್ ಸ್ಕ್ವೇರ್ಡ್ ಭಾಗಿಸು 360 ಡಿಗ್ರಿ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ t
ತೀಟಾ ಗುಣಿಸು 2πr ಭಾಗಿಸು 360 ಡಿಗ್ರಿ. ಈ ಪಾಠದಲ್ಲಿ ನಿಮಗೆ ವೃತ್ತದ ವಿಸ್ತೀರ್ಣದ ಸೂತ್ರ ಕೂಡ ತಿಳಿದಿರಬೇಕು. ವೃತ್ತದ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ? ಪೈ ಆರ್ ಸ್ಕ್ವೇರ್. ಇನ್ನು ಎರಡು ಅಂಕದ ಪ್ರಶ್ನೆಗಳು. ಎರಡು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಇರುವಂತಹ ಲೆಕ್ಕಗಳ ಹಾಗೆ ಇರಬಹುದು. ಒಂದು ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದರೆ ವಿಸ್ತೀರ್ಣ ಕಂಡುಹಿಡಿಯಲು ಕೇಳಬಹುದು. ಮತ್ತು ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳುವುದು. ಇಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತೀಟಾ ಗುಣಿಸು ಪೈ ಆರ್ ಸ್ಕ್ವೇರ್ಡ್ ಭಾಗಿಸು 360 ಡಿಗ್ರಿ. ಇಲ್ಲಿ ತೀಟಾ ಅಂದರೆ 60 ಡಿಗ್ರಿ, ತ್ರಿಜ್ಯ ಆರ್ ಅಂದರೆ 6 ಸೆಂಟಿಮೀಟರ್. ಬೆಲೆಗಳನ್ನು ಆದೇಶಿಸಿ ಉತ್ತರ ಕಂಡುಹಿಡಿಯುವುದು. ಈಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದಾಗ ಅದನ್ನು ಹೇಗೆ ಕಂಡುಹಿಡಿಯುವುದು? ವೃತ್ತದ ವಿಸ್ತೀರ್ಣ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಮಾಡಬಹುದು. ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ನೀವು ಕಂಡುಹಿಡಿಬಹುದು. 360 ಡಿಗ್ರಿ ಮೈನಸ್ 60 ಅಂದರೆ ತೀಟಾ, ಅಧಿಕ ತ್ರಿಜ್ಯಾಂತರ ಖಂಡದಲ್ಲಿ ತೀಟಾ 300 ಡಿಗ್ರಿ ಅಂತ ತೆಗೆದುಕೊಳ್ಳುವುದು. ಮತ್ತೆ ಅದರ ವಿಸ್ತೀರ್ಣವನ್ನು ತೀಟಾ ಗುಣಿಸು ಪೈ ಆರ್ ಸ್ಕ್ವೇರ್ಡ್ ಭಾಗಿಸು 360 ಡಿಗ್ರಿ ಸೂತ್ರ ಬಳಸಿ ಮಾಡುವುದು. ಇನ್ನೊಂದು ಉದಾಹರಣೆ ಕೊಡುವುದಾದರೆ, ಒಂದು ಕೊಡೆಯು ಸಮ ಅಂತರಗಳಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟ್ಟೆಯಾದ ವೃತ್ತ ಎಂದು ಭಾವಿಸಿ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕೇಳುವುದು. ಅಥವಾ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಇರುವಂತಹ ಕುದುರೆಯ ಲೆಕ್ಕ ಅಥವಾ ಗಡಿಯಾರದ ಲೆಕ್ಕ, ಈ ರೀತಿಯ ಪ್ರಶ್ನೆಗಳನ್ನು ನಾವು ಪರೀಕ್ಷೆಗೆ ನಿರೀಕ್ಷಿಸಬಹುದು. ಇನ್ನು 3 ಅಂಕದ ಪ್ರಶ್ನೆಗೆ ಹೋದಾಗ ಈ ರೀತಿಯಲ್ಲಿ ಕೇಳುವ ಸಾಧ್ಯತೆ ಇದೆ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತ ಖಂಡ ಮತ್ತು ಅಧಿಕ ವೃತ್ತ ಖಂಡ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲು ಹೇಳುವುದು. ಇಲ್ಲಿ ನೀವು ಮೊದಲಿಗೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು, ನಂತರ ಲಘು ವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೊ ಲಘು ವೃತ್ತ ಖಂಡದ ವಿಸ್ತೀರ್ಣ ಅಂದರೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಇಲ್ಲಿ ತೀಟಾ 60 ಡಿಗ್ರಿ ಆಗಿರುವುದರಿಂದ ಇದೊಂದು ಸಮಬಾಹು ತ್ರಿಭುಜ. ಸೊ ಇದರ ವಿಸ್ತೀರ್ಣ, ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ವರ್ಗಮೂಲ 3 × r² / 4 ಅಥವಾ ವರ್ಗಮೂಲ 3/4 × r². ಸೊ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸಿ ಉತ್ತರವನ್ನು ಕಂಡುಹಿಡಿಯುವುದು. ನಂತರ ಅಧಿಕ ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಾದರೆ ಮೊದಲಿಗೆ ನೀವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಅದಕ್ಕೆ ಬಂದ ಉತ್ತರದಿಂದ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಳೆಯಬೇಕು. ಒಂದು ವೇಳೆ ತೀಟಾ 90 ಡಿಗ್ರಿ ಆಗಿದ್ದರೆ ತ್ರಿಭುಜದ ವಿಸ್ತೀರ್ಣ 1/2 × ಪಾದ × ಎತ್ತರ. ಈ ಪಾಠದಿಂದ ಅನ್ವಯ ಪ್ರಶ್ನೆ ಬರುವ ಸಾಧ್ಯತೆಯೂ ಕೂಡ ಇದೆ. ಸೊ ಅನ್ವಯ ಪ್ರಶ್ನೆ ಬಂದ್ರೆ ಯಾವ ರೀತಿಯಲ್ಲಿ ಇರುತ್ತದೆ? ಉದಾಹರಣೆ, 10 ಮೀಟರ್ ಬಾಹುವಿರುವ ವರ್ಗಾಕಾರದ ಜಮೀನಿನ ಮೂಲೆಯ ಶೃಂಗಕ್ಕೆ 140 ಸೆಂಟಿಮೀಟರ್ ಉದ್ದದ ಹಗ್ಗದಿಂದ ಹಸುವನ್ನು ಕಟ್ಟಲಾಗಿದೆ. ಎಷ್ಟು ವಿಸ್ತೀರ್ಣದಲ್ಲಿ ಅದು ಅಲ್ಲಿರುವ ಹುಲ್ಲನ್ನು ಮೇಯಬಹುದು? ಪಾಠದಲ್ಲಿ ಬರುವ ಲೆಕ್ಕಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಹಾಗೂ ಉದಾಹರಣೆ ಲೆಕ್ಕಗಳನ್ನು ಅಭ್ಯಾಸ ಮಾಡಿದರೆ ನೀವು ಈ ಪಾಠದಿಂದ ಅನ್ವಯ ಪ್ರಶ್ನೆ ಬಂದರೂ ಕೂಡ ಉತ್ತರಿಸಲು ಸಮರ್ಥರಿರುವಿರಿ. ಪ್ರೀತಿಯ ಮಕ್ಕಳೇ, ನಾನು ಹೇಳುವುದನ್ನೆಲ್ಲ ನೀವು ನೀಟಾಗಿ ನೋಟ್ ಪುಸ್ತಕದಲ್ಲಿ ಬರೆಯುತ್ತಿದ್ದೀರಂತ ನಾನು ಭಾವಿಸ್ತೇನೆ. ಲೆಕ್ಕವು ನಿಜವಾಗಿ ತುಂಬಾ ಸುಲಭ. ನಮಗೆ ಲೆಕ್ಕ ಯಾವಾಗ ಕಷ್ಟ? ಸರಿಯಾಗಿ ತರಗತಿಯಲ್ಲಿ ಪಾಠ ಕೇಳದಿದ್ದಾಗ, ಸರಿಯಾಗಿ ಅಭ್ಯಾಸ ಮಾಡದಿದ್ದಾಗ ಲೆಕ್ಕಗಳು ನಮಗೆ ತುಂಬಾ ಕಷ್ಟ ಎಂದು ಅನಿಸ್ತದೆ. ಈಗ ಮುಂದಿನ ಪಾಠಕ್ಕೆ ಹೋಗೋಣವೇ. ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ, ಈ ಪಾಠದಲ್ಲಿ ನಿರೀಕ್ಷಿಸಬಹುದಾದ 1 ಅಂಕದ ಪ್ರಶ್ನೆಗಳು. ಸೂತ್ರಗಳು ಮಕ್ಕಳೇ, ಎಲ್ಲ ಸೂತ್ರಗಳನ್ನು ಚೆನ್ನಾಗಿ ನೀವು ಕಲಿಬೇಕು. ಆ ಘನಾಕೃತಿಗಳ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರ ನಿಮಗೆ ತಿಳಿದಿರಬೇಕು. ಈಗ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಉದಾಹರಣೆ, ಆರ್ ಮಾನಗಳಿರುವ ಒಂದು ಘನ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ, 2πr². ಗೋಳದ ಘನಫಲದ ಸೂತ್ರವನ್ನು ಕೇಳುವರು ಕೆಲವೊಂದು ಬಾರಿ ಚಿತ್ರ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸೂತ್ರವನ್ನು ಕೇಳ್ತಾರೆ. ಈಗ ಉದಾಹರಣೆಗೆ, ಚಿತ್ರ ಕೊಟ್ಟು ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಸೇರಿಸಿದ್ದು ಅದರ ತ್ರಿಜ್ಯ ಆರ್ ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಎಚ್ ಸೆಂಟಿಮೀಟರ್ ಆದಾಗ ಘನಾಕೃತಿಯ ಘನಫಲ. ಸೊ ಇಲ್ಲಿ ಎರಡು ಘನಾಕೃತಿಗಳು ಇವೆ, ಅದರ ಘನಫಲವನ್ನು ಕೇಳಿದ್ದಾರೆ. ಅರ್ಧಗೋಳದ ಮೇಲೆ ಶಂಕು ಇದೆ, ಸೊ ಈ ಒಟ್ಟು ಘನಾಕೃತಿಯ ಘನಫಲವನ್ನು ಕೇಳಿದ್ದಾರೆ. ಸೊ ಇಂತಹ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಎರಡು ಅಂಕದ ಪ್ರಶ್ನೆಗಳು ಹೇಗಿರ್ಬೋದು? ಒಂದು ಶಂಕುವಿನ ಪಾದದ ಪರಿಧಿಯನ್ನು ಹಾಗೂ ಎತ್ತರ ಕೊಟ್ಟು ಅದರ ವಿಸ್ತೀರ್ಣ ಅಥವಾ ಘನಫಲವನ್ನು ಕೇಳಬಹುದು. ಸೊ ಹೆಚ್ಚಾಗಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಹೆಚ್ಚಾಗಿ ಈ ಪಾಠದಿಂದ 5 ಅಂಕದ ತಿಳುವಳಿಕೆ ಪ್ರಶ್ನೆ ಅಥವಾ ಅನ್ವಯ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಅನ್ವಯ ರೂಪದಲ್ಲಿ ಪ್ರಶ್ನೆ ಹೇಗೆ ಬರಬಹುದು ಅಂತ ಹೇಳಿ ಒಂದು ಉದಾಹರಣೆಯನ್ನು ನೀಡಲಿಕ್ಕೆ ಇಚ್ಛಿಸ್ತೇನೆ. ಇದು 2020 ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಬಂದಂತಹ ಒಂದು ಲೆಕ್ಕ. ಸೊ ಈ ರೀತಿಯಲ್ಲಿ ಕೊಡಬಹುದು. ಒಂದು ಸಮಾಜ ಕಲ್ಯಾಣ ಸಂಸ್ಥೆಯು ನೆರೆ ಪ್ರವಾಹ ಪೀಡಿತ ಜನರಿಗೆ ಕುಡಿಯುವ ನೀರನ್ನು ವಿತರಣೆ ಮಾಡಲು ನಿರ್ಧರಿಸಿದೆ. ಚಿತ್ರದಲ್ಲಿ ತೋರಿಸಿದಂತೆ ಒಟ್ಟು 4.2 ಮೀಟರ್ ಉದ್ದವುಳ್ಳ ಸಿಲಿಂಡರ್ ಆಕೃತಿಯ ಎರಡು ಬದಿಯಲ್ಲಿ ಅರ್ಧಗೋಳವನ್ನು ಸೇರಿಸಿ ಸಿಲಿಂಡರಿನ ವೃತ್ತಪಾದದ ವ್ಯಾಸ ಮತ್ತು ಅರ್ಧಗೋಳಗಳ ವ್ಯಾಸ 1.2 ಮೀಟರಿಗೆ ಸಮನಾಗಿರುವ ಟ್ಯಾಂಕರ್ನಲ್ಲಿ ಕುಡಿಯುವ ನೀರನ್ನು ತುಂಬಿ 60 ಜನ ನೆರೆ ಪೀಡಿತರಿಗೆ ಸಿಲಿಂಡರ್ ಆಕೃತಿಯ ಪಾತ್ರೆಯಲ್ಲಿ ತುಂಬಿ ಹಂಚಿದೆ. ಈ ಪ್ರತಿ ಪಾತ್ರೆಯ ವೃತ್ತಪಾದದ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು ಎತ್ತರ 50 ಸೆಂಟಿಮೀಟರ್ ಆಗಿರುತ್ತದೆ. ಕುಡಿಯುವ ನೀರನ್ನು ಹಂಚಿದ ನಂತರ ಟ್ಯಾಂಕರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ತಿಳುವಳಿಕೆ ಪ್ರಶ್ನೆಗಳಂತ ಹೇಳುವುದಾದ್ರೆ ನಿಮ್ಮ ಪಠ್ಯಪುಸ್ತಕದಲ್ಲಿಯೇ ಇದೆ. ಸೊ ಆ ರೀತಿಯ ಪ್ರಶ್ನೆಗಳು ಅಂದ್ರೆ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಇರುವಂತಹ ಲೆಕ್ಕಗಳು ಮತ್ತೆ ಉದಾಹರಣೆ ಲೆಕ್ಕಗಳನ್ನು ಹೆಚ್ಚು ಹೆಚ್ಚಾಗಿ ಅಭ್ಯಸಿಸಿ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಲೆಕ್ಕಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡುವುದು ಸೂಕ್ತ. ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ 5 ಮಾರ್ಕಿನ ಪ್ರಶ್ನೆ. ಒಂದು ಸಿಲಿಂಡರಿನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಎತ್ತರ 45 ಸೆಂಟಿಮೀಟರ್, ಶಂಕುವಿನ ನೇರ ಎತ್ತರ 15 ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಇನ್ನು ನೀವು ಇಂತಹ ಲೆಕ್ಕಗಳನ್ನು ಮಾಡುವಾಗ ಸೂತ್ರವನ್ನು ಸಣ್ಣ ಮಾಡಿ ಬರೆದರೆ ಉತ್ತಮ, ಆಗ ಸಂಕ್ಷೇಪಿಸುವಾಗ ಸುಲಭವಾಗುತ್ತದೆ. ಬದಲಾಗಿ ಬೇರೆ ಬೇರೆ ಘನಾಕೃತಿಗಳಿಗೆ ವಿಸ್ತೀರ್ಣ ಸಪರೇಟ್ ಕಂಡುಹಿಡಿಯುವಾಗ ಸಮಯವೂ ಕೂಡ ವ್ಯರ್ಥವಾಗುತ್ತದೆ. ಇನ್ನು ಪ್ರಶ್ನೆ ಈ ರೀತಿಯಾಗಿ ಕೂಡ ಕೇಳಬಹುದು. ಅರ್ಧಗೋಳಾಕಾರದ ವೃತ್ತ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಶಂಕುವಿನ ಪಾದದ ವಿಸ್ತೀರ್ಣವು 38.5 ಸೆಂಟಿಮೀಟರ್ ವರ್ಗ ಮತ್ತು ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯನ್ನು ಹೀಗೆ ಕೇಳಿದಾಗ, ಈಗ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದಾಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಳುವುದು ಅಲ್ಲ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಡೀ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೊಡ್ತದೆ. ಮುಂದಿನ ಪಾಠಕ್ಕೆ ಹೋಗುವುದಾದ್ರೆ ಸಂಖ್ಯಾಶಾಸ್ತ್ರ. ಸೊ ಇಲ್ಲಿ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಅಂದ್ರೆ ಒಂದು ಸೂತ್ರವನ್ನು ನೀವು ನಿರೀಕ್ಷಿಸಬಹುದು. ಸೊ ಆ ಸೂತ್ರ ಯಾವುದಂದ್ರೆ ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವೆ ಪ್ರಾಯೋಗಿಕ ಸಂಬಂಧ, 3 ಮಧ್ಯಾಂಕ ಸಮ 2 ಸರಾಸರಿ ಪ್ಲಸ್ ಬಹುಲಕ. ಇದು
ಬಹು ಆಯ್ಕೆ ಅಥವಾ ಕಿರು ಉತ್ತರ ರೂಪದಲ್ಲಿ ಬರಬಹುದು. ಬಹು ಆಯ್ಕೆಯಲ್ಲಿ ಇದಕ್ಕೆ 4 ಉತ್ತರಗಳನ್ನು ಕೊಟ್ಟು ನಿಮಗೆ ಕನ್ಫ್ಯೂಸ್ ಆಗುವ ರೀತಿಯಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಸೊ ಈ ಸೂತ್ರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. 3 ಮಧ್ಯಾಂಕ ಸಮ 2 ಸರಾಸರಿ ಪ್ಲಸ್ ಬಹುಲಕ. ಬಹುಲಕ ಒಂದೇ ಇರ್ತದೆ. ಇನ್ನು ಈ ಪಾಠದಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಸರಾಸರಿ ಅಥವಾ ಮಧ್ಯಾಂಕ, ಸರಾಸರಿ ಅಥವಾ ಬಹುಲಕ, ಹೀಗೆ ಆಂತರಿಕ ಆಯ್ಕೆಗಳಿರ್ತದೆ. ಸೊ 3 ಸೂತ್ರಗಳನ್ನು ಅಂದ್ರೆ ಸರಾಸರಿಯ ಸೂತ್ರ, ಮಧ್ಯಾಂಕದ ಸೂತ್ರ ಹಾಗೂ ಬಹುಲಕದ ಸೂತ್ರವನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಮತ್ತೆ ಪಠ್ಯ ಪುಸ್ತಕದಲ್ಲಿ ಕೊಟ್ಟ ಹಾಗೆ ದತ್ತಾಂಶಗಳನ್ನು ದಶಮಾಂಶಗಳಲ್ಲಿ ಬರುವ ಸಾಧ್ಯತೆ ಕಡಿಮೆ. ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಕೆಲವು ಲೆಕ್ಕಗಳಲ್ಲಿ ದತ್ತಾಂಶಗಳನ್ನು ದಶಮಾಂಶ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಅಂತಹ ಲೆಕ್ಕಗಳು ಬರುವ ಸಾಧ್ಯತೆ ತುಂಬಾ ಕಡಿಮೆ. ಇನ್ನು ಸರಾಸರಿ ಕಂಡುಹಿಡಿಯಲು 3 ವಿಧಾನ ಇದೆ. ನೀವು ಯಾವ ವಿಧಾನ ಕೂಡ ಬಳಸಬಹುದು. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು ಅತ್ಯಂತ ಸುಲಭವಾದ ವಿಧಾನ. ಇದನ್ನು ಕೂಡ ನಿತ್ಯ ಅಭ್ಯಸಿಸುವುದರಿಂದ ಅದರಲ್ಲಿ ಯಾವುದೇ ತಪ್ಪು ಆಗುವುದಿಲ್ಲ. ಅದೇ ರೀತಿ ಗುಣಿಸಿ ನಾವು ಬರೆಯುವಂತಹ ಅಂಕೆಗಳನ್ನು, ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಗೆ ಸರಿಯಾಗಿ ಬರೆದು ಕೂಡಿಸುವುದು ಸೂಕ್ತ. ಇದರಿಂದ ತಪ್ಪುಗಳಾಗುವುದಿಲ್ಲ. ಸೊ 3 ಅಂಕೆಯ ಪ್ರಶ್ನೆಗಳು ಈ ರೀತಿಯಲ್ಲಿ ಇರಬಹುದು. ಈಗ ಸರಾಸರಿಯನ್ನು ಕಂಡಿಡಲಿಕ್ಕೆ ಹೇಳ್ತಾರೆ. ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ. ಸೊ ವರ್ಗಾಂತರ 2-6, 6-10, 10-14, 14-18, 18-22, ಆವೃತ್ತಿ 4-8-2-1-5. ಸೊ ನೀವು ಸರಾಸರಿಯನ್ನು ಕಂಡಿಡಿಬೇಕು. ಸೊ ಸರಾಸರಿ ಕಂಡಿಡಿಯುವಾಗ ಅಲ್ಲಿ ಬರುವಂತಹ ಹಂತಗಳನ್ನು ಚೆನ್ನಾಗಿ ನೀವು ನೆನಪಿಟ್ಕೊಳ್ಬೇಕು. ಸೊ ಇದಕ್ಕೆ ನೀವು ದಿವಸಾಗಲು ಒಂದು ಲೆಕ್ಕ, ಇವತ್ತೊಂದು ಲೆಕ್ಕ ಸರಾಸರಿಯಲ್ಲಿ ಮಾಡಿದರೆ ನಾಳೆ ಒಂದು ಲೆಕ್ಕ ನೀವು ಮಧ್ಯಾಂಕದಲ್ಲಿ, ನಾಡಿದ್ದು ರೂಢಿ ಬೆಲೆಯಲ್ಲಿ. ಸೊ ದಿವಸಾಗಲು ಒಂದೊಂದು ಲೆಕ್ಕವನ್ನು ಮಾಡಿದ್ರೆ ನೀವು ಇದನ್ನು ಪರೀಕ್ಷೆಗೆ ಸುಲಭವಾಗಿ ಮಾಡುವಿರಿ. ಈ 3 ಸೂತ್ರಗಳನ್ನು ಒಮ್ಮೆ ನೆನಪಿಟ್ಟುಕೊಳ್ಳುವ ಸರಾಸರಿಯನ್ನು ಕಂಡಿಡಿಯುವ ಸೂತ್ರ ಮಕ್ಕಳೇ, ಸಿಗ್ಮಾ FIXI ಭಾಗಿಸು FI. ಇನ್ನು ರೂಢಿ ಬೆಲೆ ಅಥವಾ ಬಹುಲಕವನ್ನು ಕಂಡಿಡಿಯುವ ಸೂತ್ರ, ಎಲ್ ಪ್ಲಸ್ ಬ್ರಾಕೆಟ್ F1 - F0 ಭಾಗಿಸು 2F1 - F0 -F2 ಕ್ಲೋಸ್ ದ ಬ್ರಾಕೆಟ್ ಗುಣಿಸು H. ಸೊ ಇಲ್ಲಿ ಎಲ್ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಸೊ ಮೊದಲಿಗೆ ನೀವು ಬಹುಲಕವಿರುವ ವರ್ಗಾಂತರವನ್ನು ಕಂಡಿಡಿಬೇಕು, ಅದರ ಕೆಳಮಿತಿಯನ್ನು ನೀವು ಬರೆಯುವಂತದ್ದು. ನೆಕ್ಸ್ಟ್ ವರ್ಗಾಂತರದ ಗಾತ್ರ H ಅಂದ್ರೆ ವರ್ಗಾಂತರದ ಗಾತ್ರ, ಆವೃತ್ತಿ F1 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, F0 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ, F2 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ. ಇನ್ನು ಮಧ್ಯಾಂಕ ಕಂಡಿಡಿಯುವ ಸೂತ್ರ, ಎಲ್ ಪ್ಲಸ್ ಬ್ರಾಕೆಟ್ ಓಪನ್ N/2 -CF / F ಕ್ಲೋಸ್ ದ ಬ್ರಾಕೆಟ್ ಗುಣಿಸು H. ಇಲ್ಲಿ ಎಲ್ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ, ಎನ್ ಅಂದರೆ ಪ್ರಾಪ್ತಾಂಕಗಳ ಸಂಖ್ಯೆ, CF ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ, ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಎಚ್ ಸಮ ವರ್ಗಾಂತರದ ಗಾತ್ರ. ಸೊ ಈ 3 ಸೂತ್ರಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಅದರಲ್ಲಿ ಲೆಕ್ಕಗಳನ್ನು ನೀವು ಚೆನ್ನಾಗಿ ಅಭ್ಯಸಿಸಿದ್ದರೆ ನಿಮಗೆ ಪರೀಕ್ಷೆಗೆ 3 ಅಂಕಗಳನ್ನು ಪಡೆಯುವುದು ತುಂಬಾ ಸುಲಭವಾಗಿರುತ್ತದೆ. 3 ಅಂಕದ ಪ್ರಶ್ನೆಗಳನ್ನು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಬರಬಹುದು ಅಂತ ಹೇಳಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇನ್ನು ಇದನ್ನು ಬಿಟ್ಟು ನೀವು ನಿಮ್ಮ ಪಠ್ಯ ಪುಸ್ತಕವನ್ನು ನೋಡಿದ್ರೆ ಅಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾಗ ನೀವು 3 ಅಂಕದ ಪ್ರಶ್ನೆಗೆ ಬರ್ತದೆ ಅದು. ಈಗ ಖಾಲಿ ಅಂಕಗಳು ಮತ್ತೆ ಆವೃತ್ತಿ ಕೊಟ್ರೆ ಅಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವುದನ್ನು ಕೂಡ ನೀವು ಕಲಿಯಬೇಕಾಗ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ರೀತಿಯಲ್ಲಿ ಇವೆ: 20, 25, 28, 29, 38. ಇವುಗಳ ಸರಾಸರಿಯನ್ನು ಕಂಡುಹಿಡಿಯಲು ಹೇಳುವುದು. ಸೊ ಆಗ ನೀವು ಎಲ್ಲ ಅಂಕಗಳ ಒಟ್ಟು ಮೊತ್ತ ಭಾಗಿಸು ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಈ ರೀತಿಯ ಲೆಕ್ಕಗಳನ್ನು ಕೂಡ ಪರೀಕ್ಷೆಗೆ ಕೇಳುವ ಸಾಧ್ಯತೆ ಇದೆ.
ಇನ್ನು ಮಧ್ಯಾಂಕ ಕೂಡ ಅದೇ ರೀತಿಯಲ್ಲಿ ಕೇಳುವ ಸಾಧ್ಯತೆ ಇದೆ. ಅಂಕಗಳನ್ನು ಕೊಟ್ಟು ಇದರಲ್ಲಿ ಮಧ್ಯಾಂಕ ಯಾವುದು, ಇದನ್ನೆಲ್ಲ ನೀವು 9ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಕಲಿತಿರುವಿರಿ. ಸೊ ಅದನ್ನೊಂದು ಚೂರು ನೀವು ಪುನರ್ಮನನ ಮಾಡುವ ಅಗತ್ಯ ಇದೆ. ಇದುವರೆಗೆ ನಾನು ಹೇಳಿದ್ದು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಆಗಾಗ ಈ ರೀತಿಯ ಲೆಕ್ಕಗಳನ್ನು ಪುನರ್ಮನನ ಮಾಡುತ್ತಲೇ ಇರಬೇಕು. ಈ ಮೂಲಕ ಉತ್ತಮ ಫಲಿತಾಂಶವನ್ನು ನಿಮ್ಮದಾಗಿಸಿಕೊಳ್ಳಿ. ಬಾನುಲಿ ಶಾಲೆ, ಬಾನ ತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗಾ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಗಣಿತ ಪಾಠದ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ. ನಡೆಸಿಕೊಟ್ಟವರು ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿ ಹಿಲ್ ಮಂಗಳೂರು, ಇಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಬಿಂದು ಸಿ ಇವರು. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ.